ಹಲೋ, ಎಲ್ರಿಗೂ ನಮಸ್ಕಾರ. ನಾನು 2 ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಬೇರೆ ಬೇರೆ ಬಟ್ಟೆಗಳಿತ್ತು ಸ್ಟಿಚ್ ಮಾಡೋದು, ಅದಕ್ಕೋಸ್ಕರ ಸ್ಟಿಚ್ ಬೇರೆ ಬ್ಲೌಸ್ಗಳಿತ್ತು ಮಾಡೋದು. ಅದನ್ನೆಲ್ಲ ಮಾಡಿ ನಾನು ಸ್ವಲ್ಪ ಕಳಿಸೋದಿತ್ತು, ಅದನ್ನೆಲ್ಲ ಕಳಿಸಾಯಿತು. ಇದು ನಾನು ಏನು ಹೇಳಿದ್ದೆ, ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಇದು ಹರ್ಕೊಂಡಿರೋದ್ರಲ್ಲಿ ಅಂದ್ಬಿಟ್ಟು. ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ಥ್ರೆಡ್ ಪೈಪಿಂಗ್. ನೋಡಿ, ಇಲ್ಲಿ ಥ್ರೆಡ್ ಪೈಪಿಂಗ್ ಇದಕ್ಕೂ ಕೊಟ್ಟಿದ್ದೀನಿ, ಮತ್ತು ನೆಕ್ಕಿಗೆ ಇಲ್ಲೂ ಕೊಟ್ಟಿದ್ದೀನಿ, ಮತ್ತು ಬೆನ್ನಲ್ಲೂ ಸಹ ಕೊಟ್ಟಿದ್ದೀನಿ. ಇವ್ರಿಗೆ ಯಾವುದೇ ಇದಿಲ್ಲ, ಏನಿಲ್ಲ, ಡೋರಿ ಆ ಥರದ್ದೆಲ್ಲ ಹಾಕೋದಿಲ್ಲ. ಹಂಗಾಗಿ ಯಾವ ರೀತಿ ಫಿನಿಷಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ನಾನು ನೆಕ್ಕನ್ನು ತುಂಬ ಚಿಕ್ಕದಾಗಿ ತೊಗೊಂಡಿದ್ದೀನಿ ಮೇಲೆ. ಇಲ್ಲಿ ಆಲ್ರೆಡಿ ನಾನು ಡಾಟ್ ಕೂಡ ಹಿಡ್ದಾಗಿದೆ. ಈಗ ನಾನು ಇದನ್ನು ಅಟ್ಯಾಚ್ ಮಾಡ್ತೀನಿ. ಫ್ರಂಟಲ್ ಡೀಪ್ 7 ಇಂಚಸ್ಸನ್ನು ಇಟ್ಕೊಂಡಿದ್ರು, ನೋಡ್ತಾ ಇರ್ಬೋದು ನಾನು ಡೀಪ್ ಇಟ್ಟಿದ್ದೀನಿ. ಇಲ್ಲಿ ನೀಟಾಗಿ ಇಟ್ಕೊಂಡು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊಂಬಂದ್ಬಿಡೋಣ. ಹಾಫ್ ಇಂಚ್ಗೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಇಟ್ಕೊಂಡು. ನೋಡಿ, ನೀಟಾಗಿ ಸ್ಟಿಚ್ ಹಾಕಿ ನೋಡಿ, 2 ಸ್ಟಿಚ್ ಹಾಕ್ಕೊಳ್ಳಿ. ಇಷ್ಟಾದಮೇಲೆ ನಾನು ಶೋಲ್ಡರ್ ಶೋಲ್ಡರ್ ಮ್ಯಾಚ್ ಮಾಡಿ, ನೆಕ್ ಅಂತ ಮ್ಯಾಟ್ರ್ ಆಗಲ್ಲ ಅಂತ ಹೇಳ್ತಿರ್ತೀನಿ. ನಾವು ಮ್ಯಾಚ್ ಮಾಡಬೇಕಾಗಿರೋದು ಶೋಲ್ಡರ್ ಮಾತ್ರನೇ, ಫ್ರಂಟು ಮತ್ತು ಬ್ಯಾಕು. ಇದೇನಾಗಲ್ಲ. ನೋಡಿ, ಇಲ್ಲಿ ನಾನೇನು ಮಾರ್ಕ್ ಮಾಡಿದ್ದೀನಿ 2 ಇಂಚಸ್, ಹಾಫ್ ಇಂಚಸ್ ತೊಗೊಂಡು, ಅದು ಹಂಗೆ ಇದೆ, ಏನೂ ಕಡಿಮೆ ಆಗಿಲ್ಲ. ಇಲ್ಲಿ ನಾವು ಫ್ರಂಟು ಮತ್ತು ಬ್ಯಾಕು ಸೇಮ್ ಶೋಲ್ಡರ್ ತೆಗೆದುಕೊಂಡಿದ್ದೀವಿ. ಇಲ್ಲೇನು ಹೋಗ್ಬೇಕಾಗಿತ್ತು ಹಾಫ್ ಇಂಚ್ ಇದಕ್ಕೆ, ಅದಕ್ಕೆ ಹೋಗಿದೆ, ಇಲ್ಲಿ ಕರೆಕ್ಟಾಗಿದೆ. ಅಕಸ್ಮಾತ್ ನಾವು ಸ್ಟಿಚ್ ಹಾಕಬೇಕಾದ್ರೆ ಒಂದೊಂದು ಸ್ವಲ್ಪ ಏನಾಗ್ಬಿಡುತ್ತೆ ಒಂದೊಂದು ಟೈಮು ಅಂತಂದರೆ, ನಾವು ಪರ್ಫೆಕ್ಟಾಗಿ ಟೇಪ್ ಇಟ್ಕೊಂಡೇ ಮಾಡೋಕ್ಕಾಗಲ್ಲ. ಇದು ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡ್ರೆ ಈ ಥರ ನಿಮಗೆ ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆನೂ ಅಷ್ಟೇ, ಇನ್ನೊಂದು ಸೈಡಲ್ಲೂ ಕೂಡ ನೀಟಾಗಿ ಹಿಂಗೆ ಫಿನಿಷಿಂಗ್ ಮಾಡ್ಕೊಳ್ಳಿ. ಈ ಸೈಡಲ್ಲೂ ಅಷ್ಟೇ, ಒಂದು ಸ್ವಲ್ಪ ಏನಾಗಿದೆ ಎಕ್ಸ್ಟ್ರಾ ಆಗಿದೆ, ಅದನ್ನು ನಾನು ಟ್ರಿಮ್ ಮಾಡ್ಕೊತೀನಿ. ನಾವು ಸ್ಟಿಚ್ ಹಾಕ್ಬೇಕಾದ್ರೆ ಅದೇ ಹೇಳಿದ್ನಲ್ವ, ಒಂದು ಕಡೆ ಜಾಸ್ತಿ ಒಂದು ಕಡೆ ಒಂದು ಸ್ವಲ್ಪ ಕಡಿಮೆ ಜಾಸ್ತಿ ಮಾಡಿರ್ತೀವಿ, ಏನು ಮಾಡೋಕ್ಕಾಗಲ್ಲ. ಸ್ಟಿಚಿಂಗ್ ಮಾಡಬೇಕಾದ್ರೆ ಆ ಥರ ಬಂದುಬಿಟ್ಟಿರುತ್ತೆ. ನೀವು ಏನಾದರೂ ಪ್ರೆಸ್ಸಿಂಗ್ ಬಟನ್ ಹಾಕ್ತೀನಿ ಅಂದರೆ ನಮಗೆ ನೀಟಾಗಿ ಹಿಂಗೆ ಇರಬೇಕು, ಇಲ್ಲಾಂದರೆ ಏನಾಗುತ್ತೆ, ಫೋಲ್ಡ್ ಆಗಿಬಿಟ್ಟು ಪ್ರೆಸ್ಸಿಂಗ್ ಬಟನ್ ಕೊಟ್ಟಾಗ ಚೆನ್ನಾಗಿ ಬರಲ್ಲ. ಹಂಗಾಗಿ ನಾನೇನು ಮಾಡಿದ್ದೀನಿ, ನೋಡಿ, ಹಿಂಗಾಗ್ಬಿಡುತ್ತೆ. ಉಲ್ಟಾ ಆಗಿಬಿಟ್ರೆ ಹಿಂಗಾಗ್ಬಿಡುತ್ತೆ, ಒಂದು ಕಡೆ ಸೈಡು ನಾವು ಪ್ರೆಸ್ಸಿಂಗ್ ಬಟನ್ ಹಾಕೋದಕ್ಕೆ ಥರ ಚೆನ್ನಾಗಿ ಫಿನಿಷಿಂಗ್ ಬರಲ್ಲ. ಹಂಗಾಗಿ ನಾನು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಬಿಡ್ತೀನಿ. ಇಷ್ಟಾದಮೇಲೆ ನಾವು 2 ಶೋಲ್ಡರ್ಗಳನ್ನು ಇಟ್ಕೊಂಡು ಒಂದ್ಸಲ ಚೆಕ್ ಮಾಡೋಣ, ಯಾಕಂದರೆ ಒಂದರಲ್ಲಿ ನಾವು ಟ್ರಿಮ್ ಮಾಡ್ಕೊಂಡಿದ್ದೀವಿ, ಹಂಗಾಗಿ 2 ಸಮ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂಚೂರು ಇಟ್ಕೊಂಡು ನೋಡ್ತಾ ಇದ್ದೀನಿ ಸ್ವಲ್ಪ. ನೋಡಿ, ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ನೋಡಿ, ಇಲ್ಲೊಂದು ಚೂರು ಒಂದು ಪಾಯಿಂಟಷ್ಟು ಜಾಸ್ತಿ ಐತೆ ಒಂದು ಕಡೆ ಒಂದು ಸೈಡ್ದು. ನಾನು ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊತೀನಿ. ಇವಾಗ 2 ಶೋಲ್ಡರ್, 2 ಭುಜದ ಸೈಡು, 2 ಸೈಡು ಏನಾಯಿತು ಕರೆಕ್ಟ್ ಆಯಿತು. ಇಲ್ಲಿ ಒಂದು ಸ್ವಲ್ಪ ನಾನು ಏನು ಮಾಡ್ತೀನಿ, ನೀಟಾಗಿ ಟ್ರಿಮ್ ಮಾಡ್ಕೊತೀನಿ. ಈ ಕಡೆ ಓಕೆ, ಏನೂ ತೊಂದರೆ ಇಲ್ಲ, ನೀಟಾಗಿ ಬಂದೈತೆ. ಈಗ ನಾವು ಸೈಡ್ ಫಿಟ್ಟಿಂಗ್ ನೋಡ್ಕೊಳ್ಳೋಣ ಒಂದ್ಸಲ. 2 ನಮ್ಮದೇನು ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಇರುತ್ತೆ, ಅದನ್ನು ನೀಟಾಗಿ ಇಟ್ಕೊಳ್ಳಿ. ಇದನ್ನು ನೋಡ್ದಲೇ ಏನಾದರೂ ನಾನು ಮುಂಚೆ ಹಂಗೆ ಮಾಡ್ತಾಯಿದ್ದೆ, ಈಗ ಮರ್ತುಬಿಟ್ಟು ಸೈಡ್ದು ಕಟ್ ಟ್ರಿಮ್ ಮಾಡ್ತಾ ಇರಲಿಲ್ಲ. ಕೂಡಿಸ್ಬಿಟ್ರೆ ನಾವು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ
ಒಂದು ಕಡೆದ ಮೇಲ್ಕೆ ಒಂದು ಕಡೆ ಒಂದು ಕಡಿಮೆ ಒಂದು ಜಾಸ್ತಿ ಆಗೋದು. ಅವಾಗೇನು ಮಾಡೋದು, ಯಾವ್ದು ಜಾಸ್ತಿ ಇರ್ತದೋ ಅದನ್ನು ಕಂಕ್ಲಲ್ಲಿ ಹಿಡಿತಾ ಇದ್ದೆ. ಹಂಗಾದಾಗ ಏನಾಗೋದು, ತೋಳಲ್ಲಿ ಫಿನಿಷಿಂಗ್ ಬರ್ತಾ ಇರಲಿಲ್ಲ. ಒಂದು ಹಂಗೆ ಮಾಡಿದ್ರು ಕೂಡ ಏನಾಗ್ಬಿಡೋದು, ಒಂದು ಸೈಡ್ ಸೊಂಟದ ಸೈಡ್ ಏನಾಗೋದು ಉದ್ದ ಇರೋದು, ಇನ್ನೊಂದು ಕಡೆ ಸೊಂಟದ ಸೈಡ್ ಏನಾಗೋದು ಕಡಿಮೆ ಆಗೋದು. ನೋಡಿ ಈಗ ಹಿಂಗೆ ಬರುತ್ತೆ ನೀಟಾಗಿ ಫಿನಿಷಿಂಗು. ಈಗ ಅದಕ್ಕೇನು ಮಾಡ್ತೀನಿ ನಾನು, ಏನು ಎಕ್ಸ್ಟ್ರಾ ಇರುತ್ತೆ ಅದನ್ನು ನೀಟಾಗಿ ಟ್ರಿಮ್ ಮಾಡಿ ತೆಗೆದುಬಿಡ್ತೀನಿ. ಫ್ರಂಟಲ್ಲಿದ್ದರೂ ಓಕೆ, ಬ್ಯಾಕಲ್ಲಿದ್ದರೂ ಓಕೆ. ಅದನ್ನು ಎರಡೂ ಸೈಡು ನೀವೇನು ಮಾಡಬೇಕಾಗತ್ತೆ, ಇಟ್ಕೊಂಡು ನೋಡ್ಕೊಬೇಕಾಗತ್ತೆ. ಟ್ರಿಮ್ ಮಾಡಾದಮೇಲೆ ಏನು ಮಾಡಬೇಕು, ಮತ್ತೆ ಇನ್ನೊಂದ್ಸಲ ನೋಡಿ ಎರಡೂ ಸೈಡು ನೋಡ್ಕೊಳ್ಳಿ ನೀಟಾಗಿ. ಒಂದ್ಸಲ ಚೆಕ್ ಮಾಡೋಣ. ನಾನು ಹಿಂಗೆ ಇಟ್ಬಿಟ್ಟು ಆ ಕಡೆ ಸೈಡು ಈ ಕಡೆ ಸೈಡು ಒಂದು ಸ್ವಲ್ಪ ಸೈಡಲ್ಲಿ ಬಿಡ್ತಾ ಇದೆ. ನೋಡಿ ನಾನು ಇಲ್ಲಿ ಏನು ಮಾರ್ಕ್ ಹಾಕಿದ್ದೆ ಅದು ಹಂಗೆ ಕಾಣಿಸ್ತಾ ಇದೆ. ನಾನು ಇದನ್ನು ಮಾಡಿದ್ನಲ್ವಾ, ಏನು ಐರನ್, ಹಂಗಾಗಿ ಒಂದು ಸ್ವಲ್ಪ ಹೋಗ್ಬಿಟ್ಟಿದೆ ಅದು. ನಾನೇನು ಮಾರ್ಕಿಂಗ್ ಮಾಡಿದ್ದೆ ಅದು. ಈಗ ಒಂದ್ಸಲ ನಾನು ಚೆಕ್ ಮಾಡ್ಕೊತೀನಿ. ಇದು ಬಂದು ಮೈ ಅಳತೆ ಕೊಟ್ಟಿದ್ದು, ಸೊಂಟದ ಅಳತೆ ಬಂದು ಅವ್ರದ್ದು 32 ಇದೆ. 32ನಲ್ಲಿ ಅರ್ಧ ಬಂದು 16 ಇಂಚು. 16 ಇಂಚು ಬರುತ್ತಾ ಒಂದ್ಸಲ ಚೆಕ್ ಮಾಡ್ತೀನಿ. ನೋಡಿ 32 ಇದೆ ಸೊಂಟ ಬಂದು. ಸೆಂಟ್ರಿಗೆ ನಾನು ನೀಟಾಗಿಟ್ಬಿಟ್ಟು ಈಗ ಅಳತೆ ಮಾಡ್ತೀನಿ. ಒಂದ್ಸಲ ಚೆಕ್ ಮಾಡ್ತೀನಿ ಟೇಪಲ್ಲಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂದ್ಬಿಟ್ಟು 32 ಇಂಚಸ್ ತೆಗೆದುಕೊಂಡು ಅದರಲ್ಲಿ ಅರ್ಧಕ್ಕೆ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿದಾಗ 16 ಇಂಚು ಬಂತು. 16 ಇಂಚು ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ತೀನಿ. ನೋಡಿ ಇಲ್ಲಿಗೆ ಬರ್ತಾ ಇದೆ. ನನಗೆ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ಆ ಸೈಡಲ್ಲಿ ಒಂದು ಸ್ವಲ್ಪ, ಈ ಸೈಡಲ್ಲಿ ಒಂದು ಸ್ವಲ್ಪ. ಹಂಗಾಗಿ ನಾನು ಏನು ಮಾಡ್ತೀನಿ, ಯಾವುದನ್ನು ಟ್ರಿಮ್ ಮಾಡಲ್ಲ, ಎಡ್ಜಿಗೆ ಟ್ರಿಮ್ ಮಾಡ್ತಾ ಇಲ್ಲ. ಎರಡನ್ನು ನೀಟಾಗಿ ಕೂರಿಸ್ಬಿಟ್ಟು ಒಂದು ಸ್ವಲ್ಪ ಗ್ಯಾಪ್, 1/2 ಇಂಚ್ ಗ್ಯಾಪ್ ಬಂದರೂ ಪರವಾಗಿಲ್ಲ. ಈಗ ಒಂದ್ಸಲ ತೊಗೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ನಮಗೆ ಏನು ಆ ಕಡೆ 2 ಇಂಚು ಈ ಕಡೆ 2 ಇಂಚು ಬೇಕಾಗಿತ್ತು ಅದನ್ನ ಸಿಗ್ತಾ ಐತೆ. ಈಗ ಇದಕ್ಕೆ ನಾವು ತೋಳನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ತೋಳಿಗೂ ಕೂಡ ನಾನಿಲ್ಲಿ ಥ್ರೆಡ್ ಪೈಪಿಂಗ್, ಅವರೇನು ಹೇಳಿದರು ಸ್ಯಾರಿದಲ್ಲಿ ತಗೊಂಡು ಮಾಡಿ ಅಂತ, ಅದೇ ಥರ ತೋಳಿಗೂ ಸಹ ಕೊಟ್ಟಿದ್ದೀನಿ. ಈಗ ತೋಳನ್ನು ಅಟ್ಯಾಚ್ ಮಾಡೋಣ. ನೋಡಿ ನಾನು ಇಲ್ಲಿ ಕ್ಲೀನಾಗಿ ತೋಳನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಫಸ್ಟ್ ಅದಕ್ಕಿಂತ ಮುಂಚೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಏನು ಮಧ್ಯದ ಶೋಲ್ಡರ್ ಅಗೇನು ನಾವು ಸೆಂಟರ್ಗೆ ನಾಚ್ ಹಾಕ್ಕೊಂಡಿರ್ತೀವಿ ಅದು ಮತ್ತು ಭುಜದ ಸ್ಟಿಚ್ಚು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಾನು ಓವರ್ಲಾಕ್ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಸೆಂಟರ್ಗೆ ನೀಟಾಗಿ ಈ ರೂಲ್ಸನ್ನು ಫಾಲೋ ಮಾಡಿ ನಿಮ್ಮ ಬ್ಲೌಸ್ ನೀಟಾಗಿ ಬರುತ್ತೆ. ಹಿಂಗೊಂದ್ಸಲ ಹಿಂಗಿಟ್ಕೊಂಡು ನೀಟಾಗಿ ಹಿಂಗಿಟ್ಕೊಂಡು ಒಂದ್ಸಲ ಹಿಂಗಿಟ್ಕೊಳ್ಳಿ, ಕರೆಕ್ಟಾಗಿ ಇರುತ್ತೆ. ಮತ್ತು ಇಲ್ಲೂ ಅಷ್ಟೇನೆ ನಾವು ಕರೆಕ್ಟಾಗಿ ಟ್ರಿಮ್ ಮಾಡಿರೋದ್ರಿಂದ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಆಗಿರಲ್ಲ. ನೋಡಿ ಮೇಲ್ಗಡೆ ನಾವು ಯಾವಾಗಲೂ ಅಷ್ಟೇ ಮೇಲ್ಗಡೆಯಿಂದ ಸ್ಟಿಚ್ ಹಾಕ್ಕೊಂಬರಬೇಡಿ, ಕೆಳಗಡೆಯಿಂದಲೇ ಸ್ಟಿಚ್ ಹಾಕಿ. ನೀವು ಅಂದ್ಕೊಬೋದು ಪದೇ ಪದೇ ಇವಳು ಹೇಳಿದ್ದೆ ಹೇಳ್ತಾಳೆ ಅಂತ, ಖಂಡಿತವಾಗ್ಲೂ ಇಲ್ಲ, ಹಂಗಲ್ಲ. ನೀವು ನಾನಿಲ್ಲಿ 2 ಇಂಚಸ್ ಅಷ್ಟೇ ಹಾಕ್ತಾ ಇದ್ದೀನಿ, ತುಂಬ ಜಾಸ್ತಿ ಎಲ್ಲ ಹಾಕ್ತಾ ಇಲ್ಲ. ನೋಡಿ ಹಾಕ್ಕೊಂಬರ್ತಾ ಇದ್ದೀನಿ. ಆರ್ಮೋಲ್ ಬಂದು
ಅಳತೆ ಬ್ಲೌಸ್ ಇದ್ರಲ್ಲಿ ನೋಡೋಣ. ಆರ್ಮೋಲ್ ಬಂದು ಕಂಕಳು 18 ಇಂಚ್ ಇದೆ. ನಾನು ಅದ್ರೊಳಗೆ ಒಂದು ಇಂಚನ್ನ ಲೆಸ್ ಮಾಡ್ತೀನಿ, ಅಂದರೆ 17 ಇಂಚಿಗೆ ತಗೊತೀನಿ. ಅಂದರೆ 1/2 ಇಂಚ್ ಮೈನಸ್ ಮಾಡ್ದಂಗಾಯ್ತು. ಎರಡು ಸೈಡು ಸೇರಿಸಿ ರೌಂಡ್ ಫುಲ್ಲು ತಗೊಂಡಿರ್ತೀನಿ. ಯಾಕಂದರೆ ಕಂಕಳು ಬಂದು ನಾವು ಹಂಗೆ ತಗೊಂಡಿರ್ತೀವಿ, ಇಟ್ಕೊಂಡಾಗ ಟೈಟ್ ಫಿಟ್ಟಿಂಗ್ ಮಾಡೋದ್ರಿಂದ ನಾನು 1 ಇಂಚು ಕಡಿಮೆ ಮಾಡ್ತಾ ಇದ್ದೀನಿ. 17 17ರಲ್ಲಿ ಆಫ್ ಮಾಡ್ಕೊತೀನಿ. 8.5 ತುಂಬ ಜಾಸ್ತಿ ಆಯಿತು ಫ್ರೆಂಡ್ಸ್, 8 ಇಂಚ್ ಇಟ್ಕೊತೀನಿ. ಯಾಕಂದರೆ ತುಂಬ ಜಾಸ್ತಿ ಆದರೂ ಕೂಡ ಚೆನ್ನಾಗಿರಲ್ಲ ಕಂಕಳು. 36th ಇದು, ನಾನು ಹಂಗಾಗಿ 8 ಇಂಚನ್ನು ಕೊಡ್ತಾ ಇದ್ದೀನಿ. ಸಾಕು ಇಷ್ಟು ಅವ್ರಿಗೆ ಸಾಕು. ಇಲ್ಲಿ ತೋಳಿನ ಮುಂಭಾಗ ಮಾತ್ರ ಕರೆಕ್ಟಾಗಿ ತೊಗೊಂಡಿದ್ದೆ ನಾನು. 10 ಇಂಚ್ ಇದೆ, 5 ಇಂಚಿಗೆ ನಾನು ಮಾಡ್ಕೊಂಡ್ಕೊತೀನಿ. ನಾವು ಕೈಯೆಲ್ಲ ಇತ್ತಿಸ್ಬಿಟ್ಟು ಟೈಟಾಗಿ ಸ್ಟಿಚಿಂಗನ್ನು ಹಾಕಿ ಇದು ತೊಗೊಂಡಿರಲ್ಲ, ಹಂಗಾಗಿ ಕೈ ಕೆಳಗೆ ಇಳಿಸ್ದಾಗ ತೊಗೊಂಡಿರ್ತೀವಲ್ಲ, ಒಂದು ಸ್ವಲ್ಪ ಅಲ್ಲೇನಾಗಿರುತ್ತೆ ಲೂಸ್ ಅನ್ನಂಗೆ ಬಂದಿರುತ್ತೆ. ಹಂಗಾಗಿ ನಾನು ಅಷ್ಟನ್ನು ತೆಗೆದುಕೊಂಡಿದ್ದೀನಿ. ಆರ್ಮೋಲ್ ರೌಂಡಿಗೆ 16 ತೆಗೆದುಕೊಂಡಿದ್ದೀನಿ. ಹೇಳಬೇಕು ಅಂದರೆ ನನಗೆ 18, ಅವರು ತುಂಬಾ ಸಣ್ಣಗಿದ್ದಾರೆ, ನನಗೆ 18. ಅಂದರೆ 9 ತಗೊಂಡ್ರೆ ನನಗೆ ಸಾಕಾಗುತ್ತೆ ನನ್ನ ಅಳತೆಗೆ 42ಗೆ. ಇದು ಬಂದು 38 ಇದೆ ಸುತ್ತ ಅಳತೆ ಇದು, ಹಂಗಾಗಿ ನಾನು 8 ಇಂಚನ್ನು ತಗೊಂಡಿದ್ದೀನಿ. ಮೈ ಅಳತೆ ತಗೊಂಡಾಗ ಕೆಲವೊಂದನ್ನೆಲ್ಲ ಏನು ಮಾಡಬೇಕಾಗುತ್ತೆ, ನಾವು ಮೈನಸ್ ಮಾಡಬೇಕಾಗುತ್ತೆ. ಫುಲ್ ಅಷ್ಟೇ ಇಟ್ಕೊಂಬಿಟ್ಟಾಗ ತುಂಬ ಲೂಸ್ ಲೂಸ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಕು ಶೋಲ್ಡರ್ ನಾವು ತೊಗೊಂಡಿರ್ತೀವಿ, ಅದರಲ್ಲೂ ಕೂಡ ಮೈನಸ್ ಮಾಡಬೇಕು. ನೋಡಿ 3 ಸ್ಟಿಚ್ಚನ್ನು ನಾನು ಹಾಕ್ತೀನಿ ಸ್ಟ್ರೈಟು. ನೀವು ಇಲ್ಲಿ ಈ ರೀತಿ ಮಾಡೋದ್ರಿಂದ ನೋಡಿ, ಸ್ಟ್ರೈಟಾಗಿ ಹಿಂಗೆ ಎಳೆದಾಗ ಸ್ಟ್ರೈಟಾಗಿ ನೀಟಾಗಿ ಸ್ಟಿಚ್ ಅನ್ನೋದು ಬರುತ್ತೆ. ಈ ಕಡೆನೂ ಸೇಮ್ ಅಷ್ಟೇ, ಯಾಕಂದರೆ ನಾವು ಅಳತೆ ಮಾಡಿ ನೋಡಿದಾಗ 2 ಇಂಚಸ್ ಅಷ್ಟು ಗ್ಯಾಪ್ ಬಂದಿತ್ತಲ್ವಾ, ಹಂಗಾಗಿ ಅಷ್ಟನ್ನೇ ನಾನು ಹಾಕ್ಕೊತಾ ಇದ್ದೀನಿ. ಮತ್ತೆ ಅಳತೆ ತಗೊಳೋ ಅವಶ್ಯಕತೆ ಏನಿಲ್ಲ, ಇದು ಅಷ್ಟೇ ನೀಟಾಗಿ ಹಾಕ್ಕೊತೀನಿ. ಎರಡೂ ಸೈಡು ಅಷ್ಟೇ ಸೇಮ್ ರೂಲ್ಸನ್ನು ಫಾಲೋ ಮಾಡೋಣ. ಎರಡು ಸೈಡು ಸ್ಟಿಚ್ಚನ್ನು ಹಾಕಾಯಿತು. ಇವ್ರಿಗೆ ಇನ್ಯಾವುದೇ ಡೋರಿ ಆ ಥರದ್ದು ಏನೂ ಇಲ್ಲ ಫ್ರೆಂಡ್ಸ್. ಇಲ್ಲಿ ನಾನು ಪ್ರೆಸ್ಸಿಂಗ್ ಬಟನ್ ಇಡ್ತೀನಿ, ಯಾಕಂದರೆ ಬ್ರಾ ಏನಾದರೂ ವೇರ್ ಮಾಡಿದಾಗ
ಬೇಕಾಗುತ್ತೆ ಅಂತ ಅಷ್ಟೇ. ನೋಡಿ ಪ್ರೆಸ್ಸಿಂಗ್ ಬಟನ್ನು ಅಷ್ಟೇ, 1 ಇಂಚು 1.5 ಇಂಚ್ ಅಗಲದ ಬಟ್ಟೆಯನ್ನು, ಆ ಲೈನಿಂಗ್ ಬಟ್ಟೆಯನ್ನೇ ತೆಗೆದುಕೊಳ್ಳಿ. ನೋಡಿ ಈ ರೀತಿ ಫೋಲ್ಡ್ ಮಾಡಿ, ಒಂದು ಸಲ ಹಿಂಗೆ ಮಾಡಿ 1.5 ಇಂಚ್ ಅಷ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಡೋರಿ ಮಾಡೋದಕ್ಕೆ ಏನು ತಗೊತೀವೋ ಆ ಥರ ಬಟ್ಟೆಯನ್ನು ತೆಗೆದುಕೊಂಡು ಇರುತ್ತೆ ಈ ಥರ. ಒಂದು ಪಟ್ಟಿಯನ್ನು ಮಾಡ್ಕೊಳ್ಳಿ, ಮಾಡಿಕೊಂಡು ಹಿಂಗೆ ಫೋಲ್ಡ್ ಮಾಡಿಕೊಂಡು ಒಂದು 2 ಇಂಚಷ್ಟು 1.5 ಇಂಚಷ್ಟು ಇರಲಿ. ಈಗ ಏನು ಮಾಡಬೇಕು ಅಂದರೆ, ನಾನು ಅದೇ ಹೇಳಿದ್ನಲ್ವ, ಪ್ರೆಸ್ಸಿಂಗ್ ಬಟನ್ ಏನಾದರೂ ಹಾಕ್ಬೇಕು ಅಂದರೆ ಈ ರೀತಿನೇ ಹೊಲ್ಕೊಂಡು ಇಟ್ಬಿಟ್ಟು ನೋಡಿ ಇಲ್ಲಿ ಏನಿರುತ್ತೆ, ಈ ಏನು ಸ್ಟಿಚ್ ಹಾಕ್ಕೊಂಡಿರ್ತೀವಿ ಈ ಪಾಯಿಂಟಲ್ಲಿ, ಇಲ್ಲಿಗೆ ನಾವು ಅಟ್ಯಾಚ್ ಮಾಡ್ಕೊಂಡ್ರೆ ಆಯಿತು. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಅಂತ. ಇದಕ್ಕೆ ನಾನು ಓವರ್ಲಾಕ್ ಈ ಸೈಡು ಓವರ್ಲಾಕ್ ಮಾಡ್ಕೊತೀನಿ. ಫುಲ್ ಬ್ಲೌಸ್ ರೆಡಿ ಆಯಿತು. ಫುಲ್ಲು ಬ್ಲೌಸ್ ಫಿನಿಷಿಂಗ್ ಆದಮೇಲೆ ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್ ಈ ರೀತಿ ಬಂದಿದೆ. ಒಂದು ಸ್ವಲ್ಪ ಅಷ್ಟೆ, 1.5 ಇಂಚ್ ಅಷ್ಟು ಗ್ಯಾಪ್ ಬಂದಿದೆ. ಇಲ್ಲಾಂದ್ರೆ ಏನಾಗ್ಬಿಡೋದು ಅಂದರೆ ಸ್ವಲ್ಪ ಟೈಟ್ ಆಗ್ಬಿಡೋದು ನನಗೆ, ಬ್ಲೌಸು ಟೈಟ್ ಅನ್ಸ್ಬಿಡೋದು. ಹಂಗಾಗಿ ನಾನು ಅಷ್ಟನ್ನು ತೊಗೊಂಡಿದ್ದೀನಿ. ಈಗ ಕರೆಕ್ಟಾಗಿ ಬಂದಿದೆ, ಅವ್ರು ಏನು ಅಳತೆ ಕೊಟ್ಟಿದ್ದಾರೆ ಅಷ್ಟು ಬಂದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇಷ್ಟ ಆದರೂ ಅದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ತೋಳಿಂದ ಯಾವ ಹಿಂಗೆ ಇರಬೇಕು ಆವಾಗಲೇ ಫಿನಿಷಿಂಗ್ ಚೆನ್ನಾಗಿ ಬರೋದು. ಫ್ರಂಟಲ್ಲೂ ಅಷ್ಟೇನೆ, ಏನು ಅವ್ರು ಹೇಳಿದ್ರು ಅಷ್ಟಕ್ಕೆ ನಾನು ನೀಟಾಗಿ ಇಟ್ಟಿದ್ದೀನಿ. ಥ್ಯಾಂಕ್ ಯು.